ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಕೋಚ್ ಸರ್. ತಮಗೆಲ್ಲರಿಗೂ ಒಂದು ವಿಶೇಷವಾದಂಥ ಅಂಶವನ್ನು ಹೇಳೋದ್ರ ಮೂಲಕ ಇವತ್ತಿನ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮೆಲ್ಲರ ಕೋಚ್ ಸರ್, ಸ್ವಾಮಿ ವಿವೇಕಾನಂದ ಅಕಾಡೆಮಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರ್ತಾ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗನೆ ಪಟಾಪಟ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಜಿ ಪಿ ಎಸ್ ಸ್ಟಾರ್ ಸೈನ್ಸ್ ಮತ್ತು ಮ್ಯಾಥ್ಸ್ಗೆ ಇಡೀ ಕರ್ನಾಟಕದಲ್ಲಿ ವೇಗವಾಗಿ ಬೆಳೆತಿರ್ತಕ್ಕಂಥ ನಿಮ್ಮ ಚಾನಲ್ ಅದುವೇ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಅಂತ ಹೇಳ್ತಾ. ಆತ್ಮೀಯರೆ, ವಿಶೇಷವಾಗಿ ಇನ್ನೇನು ಕಾಲ್ಪಾರ್ಮ್ ಆಗೋ ಸಮೀಪದಲ್ಲಿದೆ. ಆಲ್ರೆಡಿ ಸರ್ಕಾರ ಡಿಟೇಲ್ ಆದಂಥ ಅಂಶ ಕೊಟ್ಟಿದೆ. ಸೊ ಮಾರ್ಚ್ 21ಕ್ಕೆ ಏನಾಗ್ತಾ ಇದೆಯಪ್ಪ ಅಂದರೆ ಕಾಲ್ಪಾರ್ಮ್ ಆಗ್ತಾ ಇದೆ. ಮೇ 21ಕ್ಕೆ ಏನಾಗ್ತಾ ಇದೆಯಪ್ಪ ಅಂದ್ರೆ ಎಕ್ಸಾಮ್ಗಳನ್ನು ಇಡ್ತಾ ಇದೆ, ರೈಟ್? ಸೊ ಭಯ ಆಗ್ತಿರ್ಬೇಕು ನಮಗೆಲ್ಲರಿಗೂ. ಸೊ ಹಿಂಗೆ ಹಿಂಗೇನು ಸ್ಪೀಡ್ ಆಗಿದೆ. ಸೊ ಆಲ್ರೆಡಿ ನಾವು ಪ್ರತಿ ಬಾರಿ ಹೇಳ್ತಾ ಇದ್ದು ಎಕ್ಸಾಮ್ ಕರೀತಾರೆ, ಬಟ್ ಯಾವಾಗ ಕರೀತಾರೆ ಗೊತ್ತಿಲ್ಲ. ಸೊ ಬಿ ರೆಡಿ ಆಗಿರಿ. ಸೊ ತಡ ಮಾಡೋದು ಬೇಡ ಸ್ನೇಹಿತರೆ, ಅಂಜೋದು ಬೇಡ, ಭಯ ಬೇಡ. ಸೊ ಈ ಏನು 2 ತಿಂಗಳದಲ್ಲ, ಆ 2 ತಿಂಗಳಿನಲ್ಲಿ ನಾವೇನು ಮಾಡೋಣ ಅಂದ್ರೆ, ಸೊ ಜಿ ಪಿ ಎಸ್ ಸ್ಟಾರ್ನ ಯಾವ ರೀತಿ ಕ್ರ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೊ ಸಂಪೂರ್ಣವಾದಂಥ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ. ಮಿಸ್ ಮಾಡದೆ ಏನು ಮಾಡ್ರಂದ್ರೆ ನೋಡಿ, ಅದ್ರ ಜೊತೆಗೆ ಮ್ಯಾಥ್ಸ್ ಟೆಸ್ಟ್ ಸಿರೀಸು ಸಹಿತ ಆಲ್ರೆಡಿ ನಮ್ಮ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಆ್ಯಪ್ನಲ್ಲಿ ಸ್ಟಾರ್ಟ್ ಆಗಿದೆ. ನಿಮಗೇನಾದರೂ ಟೆಸ್ಟ್ ಸಿರೀಸ್ಗಳು ಬೇಕಾಗಿದ್ದು ಅಂದರೆ ಸುಮಾರು 20 ಮಾಡಲ್ ಟೆಸ್ಟ್ಗಳು ನಾವು ಕಂಡಕ್ಟ್ ಮಾಡ್ತಾ ಇದ್ದಾವೆ, ವಿತ್ ಟಾಪಿಕ್ ವೈಸ್ ಇರ್ತಾ ಇದ್ದಾವೆ. ನಿಮಗೇನಾದರೂ ಬೇಕಾದ್ರೆ ನಮ್ಮ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು ಅಂತ ಹೇಳ್ತಾ. ಆದ್ಮೇಲೆ ಬನ್ನಿ, ವಿಶೇಷವಾಗಿ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಕೇಳಿದ್ರೆ, ಹೌ ಟು ಮ್ಯಾನೇಜ್ಮೆಂಟ್ ಟೈಮ್. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನೆನಪಿಟ್ಕೋರಿ. ಇನ್ನತಕ್ಕ ಆದದ್ದನ್ನು ತಲೆ ಕೆಡಿಸ್ಕೊಂಗಿಲ್ಲ, ಮಿಂಚಿ ಹೋದ ಕಾಲವನ್ನು ಚಿಂತಿಸಿ ಬಲ್ಲವಿಲ್ಲ, ನೆನಪಿಟ್ಕೋರಿ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಇರ್ತಕ್ಕಂಥ ಟೈಮಲ್ಲಿ ನಾವು ಯಾವ ರೀತಿಯ ಬದಲಾವಣೆಗಳನ್ನು ಮಾಡ್ಕೋಬೇಕು, ನಾವು ಯಾವ ರೀತಿಯಲ್ಲಿ ಪ್ರಮುಖವಾದಂಥ ಅಂಶಗಳನ್ನು ಗಮನಿಸಬೇಕು ಎಂಬುದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ವೇಟ್ ಮಾಡಿ. ಎಸ್ ಸರ್, ಹಾಗಾದರೆ ಸ್ನೇಹಿತರೆ, ಈ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಸೊ ಯಾವುದಕ್ಕೆ ನಾವು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರಿತಾ ಇದ್ದಾವೆ? ಜಿ ಪಿ ಎಸ್ ಸ್ಟಾರ್ನಲ್ಲಿ ಕ್ರ್ಯಾಕ್ ಮಾಡಬೇಕಾದ್ರೆ ಸೊ ನಾವು ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್. ನೀವು ಅನ್ಬೋದು ಸರ್, ಏನು ಬಿಡ್ರಿ, ಏನು ಮಾರ್ಚ್ 21ಕ್ಕೆ ಕಾಲ್ಫಾರ್ಮ್ ಆಗ್ತಾ ಇದೆ, ಮೇ 21ಕ್ಕೆ ಎಕ್ಸಾಮ್ ಇದೆ. ಸೊ ಸುಮಾರು ನಮಗೇನಾಗ್ತಾ ಇದೆಯಪ್ಪ ಅಂತ ಕೇಳಿದರೆ, ಸೊ ನೋಡಿ, ಕರೆಕ್ಟ್ 60 ದಿನ ಉಳಿತಾ ಇದೆ. ಅಂತ ನಾನು 60 ದಿನದ ಏನು ಬೇಕಾದ ಮಾಡ್ಬೋದು ಅಂತ ತಾವೆಲ್ಲ ಅಂದ್ಕೊಂಡಿದ್ದಾರಾ? ಸೊ ಭಾಳಷ್ಟು ಖುಷಿ ವಿಚಾರ 60 ದಿನದಲ್ಲಿ. ಸೊ ದಿನ ಇನ್ನೊಂದು ಟಾಪಿಕ್ ಮುಗಿಸಿರ್ಬೇಕು, ಸುಮಾರು ಟಾಪಿಕ್ಗಳನ್ನ ನಾವು ಮುಗಿಸ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ನೀವಿದ್ದೀರಾ. ಆದರೆ ಅದರ ಒಳಗೊಟ್ಟು ಬೇರೆಯೇ ಇದೆ ಆತ್ಮೀಯರೆ, ನೆನಪಿಟ್ಕೋರಿ. ಹಾಗಾದರೆ ಏನಿದು ಟೈಮ್ ಲೆಕ್ಕಾಚಾರ? ಯಾಕೆ ನಾ ಟಾಪಿಕನ್ನು ಚಾಯ್ಸ್ ಮಾಡಿದ್ದೀನಿ? ಸೊ ಈ ಒಂದು ಟಾಪಿಕ್ ಏನಿದೆಪ್ಪ ಅಂದ್ರೆ ವೆರಿ ಇಂಟ್ರೆಸ್ಟಿಂಗ್ ಇದೆ, ಜೊತೆಗೆ ನಿಮ್ಮ ಜಿ ಪಿ ಎಸ್ ಸ್ಟಾರ್ ಎಕ್ಸಾಮ್ಗೆ ಭಾಳಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ ಅನ್ನುವಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಸೊ ಈ ಒಂದು ಕಾನ್ಸೆಪ್ಟನ್ನು ನಾನು ನಿಮ್ಮ ಜೊತೆಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ. ಸೊ ಏನಿದು ಮಾರ್ಚ್ 21ರಿಂದ ಸೊ ಮೇ 21ರವರೆಗೆ ಇರತಕ್ಕಂಥ ಈ ಟೈಮ್ ಟೇಬಲ್ನಲ್ಲಿ ನಾವು ಮಾಡಬೇಕಾಗಿರೋದು ಏನು? ಮಸ್ಟ್ ಅಂಡ್ ಶುಡ್. ಸೊ ಆತ್ಮೀಯರೆ, ನಿಮ್ಗೆ ಗೊತ್ತಿರಬೇಕು, ಒಟ್ಟು ನೋಡಿ ಸುಮಾರು ನನ್ನ ಅಂದಾಜು ಪ್ರಕಾರ ಎಷ್ಟು, ಒಂದು 60 ದಿನ ಅಂತ ತಿಳ್ಕೊರಿ. ಈ 60 ದಿನದಲ್ಲಿ ನಮಗೆಲ್ಲ 60 ದಿನ ಸಿಗೋದಿಲ್ಲ, ನೆನಪಿಟ್ಕೋರಿ, ಓಕೆನಾ? ಸೊ ನೋಡಿ, ಒಂದು ದಿನದ ಲೆಕ್ಕಾಚಾರವನ್ನು ಗಮನಿಸೋದಾದರೆ, ಒಂದು ದಿನದ ಲೆಕ್ಕಾಚಾರವನ್ನು ನಾವು ಗಮನಿಸೋದಾದರೆ ನೋಡಿ, ಒಂದು ದಿನದ ಲೆಕ್ಕಾಚಾರವನ್ನು ಗಮನಿಸಬೇಕಾಗ್ತದೆ. ಒಂದು ದಿನದಲ್ಲಿ ಎಷ್ಟು ಹೇಳ್ರಿ, 24 ಗಂಟೆಗಳಿದಾವೆ, ಎಲ್ಲರಿಗೂ ಸೇಮ್ ಇದೆ, ನೆನಪಿಟ್ಕೋರಿ. ಸೊ ಈ 24 ಗಂಟೆ ಅಂದರೆ ಇಟ್ ಮೀನ್ಸ್ ಆ 1440 ನಿಮಿಷಗಳೇನಾಗ್ತಪ್ಪ ಅಂದರೆ ನಿಮ್ಗೆ ಸಿಗ್ತಾ ಇದ್ದಾವೆ, ನೆನ್ಪಿಟ್ಕೊರಿ, 1440 ನಿಮಿಷಗಳು. ಸೊ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಗೊತ್ತಿರಲೇಬೇಕಾಗುತ್ತೆ, ನೆನಪಿರಲಿ ಆದ್ಮೇಲೆ, ರೈಟ್? ಸೊ ಹಾಗಾದರೆ ಏನಿದು ಒಂದು ದಿನದಲ್ಲಿ ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು? ನೋಡಿ, ನಮ್ಮ ದಿನನಿತ್ಯದ ಒಂದು ದಿನದ ಸೊ ಒಂದು ಸ್ಟಡಿ ಯಾವ ರೀತಿ ಇರ್ತಾ ಇದೆ ಅಂದರೆ, ಸೊ ಮುಂಜಾನೆ ನಾವು ಏನು ಮಾಡ್ತಪ್ಪ ಅಂದರೆ 7 ಗಂಟೆಗೆ ಎದ್ದೇಳ್ತಾ ಇದ್ದಾವೆ, ರೈಟ? ಸೊ 7 ಗಂಟೆಗೆ ಎದ್ದು ಏನು ಮಾಡ್ತಪ್ಪ ಅಂದ್ರೆ ಫ್ರೆಶ್ ಆಗ್ತಾ ಇದ್ದಾವೆ. ಸೊ ಇಟ್ ಮೀನ್ಸ್ 7 ಗಂಟೆಗೆ ಎದ್ದು ಕೂಡಲೇ ಏನಾಗ್ತದೆ, ಫ್ರೆಶ್ ಆಗ್ತಾ ಇದೆ. ನಿಮ್ಗೆ ಗೊತ್ತಿರಬೇಕು, ನಾವು ಫ್ರೆಶಕ್ಕೆ ಏನು ಮಾಡ್ತದಪ್ಪ ಆ ಥರ ಎಷ್ಟು ಸುಮಾರು 1 ಅವರ್ ಕೊಡ್ತಾ ಇದ್ದಾವೆ. ನೋಡಿ, ನೀವು ಅನ್ಬೋದು ಸರ್, ಪ್ರತಿದಿನ ನಾನು 7 ಗಂಟೆ ಸ್ಟಡಿ ಮಾಡ್ತೀನಿ, 6 ಗಂಟೆ ಸ್ಟಡಿ ಮಾಡ್ತೀನಿ. ಸೊ ಒಂದು ಸ್ವಲ್ಪ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೀವು ಗಮನಿಸಿದಾಗ ಸೊ ಟೈಮ್ ಎಷ್ಟು ಕಡಿಮೆ ಇದೆ ಅನ್ನೋದನ್ನು ನಮಗೆ ಕ್ಲಾರಿಟಿ ಸಿಗ್ತಾ ಇದೆ, ನೆನ್ಪಿಟ್ಕೋರಿ. ನೋಡಿ, ಫ್ರೆಶ್ ಆಗಲಿಕ್ಕೆ 1 ಅವರ್ ಕೊಡ್ತಾ ಇದ್ದಾವೆ. ಸೊ ಟೀ ಬ್ರೇಕ್ ಅಂತಂದ್ರೆ ನಾವೇನು ಮಾಡ್ತಾ ಇದ್ದಪ್ಪ ಅಂದರೆ ಸುಮಾರು 30 ನಿಮಿಷನ ಹಾಳು ಮಾಡ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಲಂಚ್ ಅಂತ ಅಂದ್ರೆ ನಾವೇನು ಮಾಡ್ತಾ ಇದ್ದಪ್ಪ ಅಂದರೆ ಸುಮಾರು 2 ಅವರ್ಸನ್ನು ಏನು ಮಾಡ್ತಾ ಹೇಳ್ರೆ ಹಾಳು ಮಾಡ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಓಕೆ, ಜೊತೆಗೆ ಏನಪ್ಪ ಆ ಥರ ಸ್ಲಿಪ್ ನಿದ್ದೆ ಅಂತಂದ್ರೆ ನಾವೇನು ಮಾಡ್ತಾ ಇದ್ದಾರೆ ಸುಮಾರು 7 ಗಂಟೆಯನ್ನು ಮಾಡ್ತಾ ಇದ್ದಾವೆ, 7ರಿಂದ 8 ತಾಸು ಹಾಳು ಮಾಡ್ತಾ ಇದ್ದಾವೆ, ನೆನ್ಪಿಟ್ಕೊರಿ. ಆಯ್ತಾ? ಇನ್ನು ಜೊತೆಗೆ ಏನಪ್ಪ ಅಂದ್ರೆ ಟಿ ವಿ ಆಗಿರ್ಬೋದು, ಅಥವಾ ವಾಟ್ಸಪ್ ಆಗಿರ್ಬೋದು, ಅಥವಾ ಫೇಸ್ಬುಕ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಅಂತಂದ್ರೆ ನಾವೇನು ಮಾಡ್ತಾ ಅಂದ್ರೆ ಪ್ರತಿದಿನ 2 ಅವರ್ ಅದರಲ್ಲಿ ಹೋಗ್ತಾ ಇದೆ, ನೆನಪಿಟ್ಕೊರಿ. 2 ಅವರ್ ಅದರಲ್ಲಿ ಹೋಗ್ತಾ ಇದೆ.
ನೋಡಿ ಲೆಕ್ಕಾಚಾರ ಯಾವ ರೀತಿ ನಡೀತಾ ಇದೆ ನೋಡಿ. ಇನ್ನು ಮೋಜು ಮಸ್ತಿ ಫ್ರೆಂಡ್ಸ್ ಜೊತೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಪ್ರತಿದಿನ ಸಂಬಂಧಿಕರಾಗಿರ್ಬೋದು, ಮನೆಯವರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅವ್ರ ಜೊತೆ ಸುಮಾರು 1 ಅವರ್ ಅಥವಾ 2 ಅವರನ್ನು ನಾವೇನು ಮಾಡ್ತಾ ಇದ್ದಾರೆ ಕಳೀತಾ ಇದ್ದೇವೆ. ನೆನ್ಪಿಟ್ಕೋರಿ, ಪ್ರತಿದಿನ ನಾವು ಮೇಂಟೈನ್ ಮಾಡ್ತಾ ಇದ್ದಾರೆ 2 ಅವರ್. ಸೊ ಹಾಗಾದ್ರೆ ಕೌಂಟ್ ಮಾಡೋಣ ಬನ್ನಿ. 1 ಅವರ್ ಇದೆ, 2 ಅವರ್, 3 3 7 10 ಆಯಿತು, 12 ಆಯಿತು, 12 2 14 ಆಯಿತು, 14. ಇಟ್ ಮೀನ್ಸ್ ನಾವು ಪ್ರತಿದಿನ ಅಂದಾಜು 14ರಿಂದ 15 ಗಂಟೆ ಏನು ಮಾಡಿದವು ನಾಶ ಮಾಡ್ತಾ ಇದ್ದೇವೆ. ನೆನ್ಪಿಟ್ಕೋರಿ ಸ್ನೇಹಿತರೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ ಸೊ ವೆರಿ ಇಂಟ್ರೆಸ್ಟಿಂಗ್ ಇದೆ, ಜೊತೆಗೆ ಇಂಪಾರ್ಟೆಂಟ್ ಆಗಿದೆ ಅನ್ನೋದು ನೋಡ್ತಾ ಇದ್ದೇವೆ. ಹಂಗಾರೆ ಪ್ರತಿದಿನ ನಾವೇನು ಮಾಡ್ತಾ ಇದ್ದಪ್ಪ ಅಂದ್ರೆ 15 ಗಂಟೆಯನ್ನು ನಾಶ ಮಾಡ್ತಾ ಇದ್ದೇವೆ. ಸೊ ಏನಿಲ್ದೇನೆ, ಹೌದಾ? ಸೊ ಜೊತೆಗೇನಪ್ಪ ಅಂದ್ರೆ ಟೋಟಲ್ ಇರೋದು ಎಷ್ಟು ನೋಡ್ರಿ, 24 ಗಂಟೆ ಇದೆ, ರೈಟ್? ಸೊ 24 ಗಂಟೆಯಲ್ಲಿ 15 ಗಂಟೆಯನ್ನು ನಾಶ ಮಾಡಿ ನಾವು ಕೇವಲ ಏನು ಮಾಡೋದು ನೋಡ್ರಿ, 9 ಗಂಟೆಯನ್ನು ಏನು ಮಾಡೋದು, ಸೊ ಸ್ಟಡಿಯಾಗಿ ಯೂಸ್ ಆಗ್ತದೆ. ಅದು ಸ್ಟಡಿ ಆಗ್ತಾ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ನಾವು ಕೆಲವರು ಟೀಚರ್ಸ್ ಆಗಿರೋ ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ದೇರ್ ಇಸ್ ನೋ ಟೈಮ್ ಫಾರ್ ಸ್ಟಡಿ, ಆಯ್ತಾ? ಸೊ ಏನಾಗ್ತಾ ಇದೆಯಪ್ಪ ಅಂದರೆ ಟೈಮ್ ಮೇಂಟೈನ್ ಮಾಡೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನಂಗೆ ಪ್ರತಿದಿನ ಮೆಸೇಜ್ ಮಾಡ್ತಾರೆ, ಸರ್ 2 ತಿಂಗಳಲ್ಲಿ ನಾವು ಜಿ ಪಿ ಎಸ್ ಥರದ ಕ್ರ್ಯಾಕ್ ಮಾಡ್ಬೋದಾ? ಡೆಫಿನೆಟ್ಲಿ ಕ್ರ್ಯಾಕ್ ಮಾಡ್ಬೋದು ರೀ, ಆಯ್ತಾ? ಬಟ್ ನಮ್ಮದೇ ಆದಂಥದ್ದು ಏನಿರಬೇಕು ಹೇಳ್ರಿ, ಟೈಮ್ ಟೇಬಲ್ ಇರಬೇಕು. ನಾನು ಅವಾಗ ಹೇಳಿದೆ ಒಂದು 2 15 ದಿನದ ಹಿಂದೆ. ಸೊ ಗೋಲ್ ಇರಬೇಕು ನಮಗೆ, ಮಿನಿ ಮಿನಿ ಗೋಲ್ಗಳಿರಬೇಕು. ಈ ವೀಕ್ನಲ್ಲಿ ಇದನ್ನು ಫಿನಿಶ್ ಮಾಡ್ತೀನಿ, ಈ ವೀಕ್ನಲ್ಲಿ ನಾನು ಇದನ್ನು ಫಿನಿಶ್ ಮಾಡ್ತೀನಿ, ಸೊ ಕೊನೆಗೆ ಒಂದು ತಿಂಗಳಾದ ಕೂಡಲೇ ಎಲ್ಲವೂ ಫಿನಿಶ್ ಮಾಡ್ತೀನಿ ಅನ್ನುವಂಥ ಮೆಂಟ್ಯಾಲಿಟಿ ಏನಾಗಬೇಕಪ್ಪ ಅಂದರೆ ನಮ್ಮಲ್ಲಿ ಬೆಳಿಬೇಕಾಗ್ತಾ ಇದೆ. ನೆನಪಿಟ್ಕೋರಿ, ಅಂದ ನಾವು ಏನು ಮಾಡಬೋತ ಅಂದ್ರೆ ಅಂದುಕೊಂಡದ್ದನ್ನು ಸಾಧಿಸ್ಲಿಕ್ಕೆ ಸಾಧ್ಯತೆ ಆದ್ಮೇಲೆ, ಆಯ್ತಾ? ಸೊ ಹಾಗಾಗಿ ಮೆಂಟಲಿ ನಾವು ಏನಾಗಬೇಕು, ಫಿಟ್ ಆಗಬೇಕು. ಇನ್ನು 2 ತಿಂಗಳಿದೆ ಅಂತ ತಿಳ್ಕೊರಿ. ಸೊ ನೆನ್ಪಿಟ್ಕೋರಿ, ಉಳಿದಿದೆ ಎಷ್ಟು ಹೇಳ್ರಿ, 9 ಅವರ. ಸೊ 9 ಅವರ 60 × 8 ಎಷ್ಟು ಹೇಳ್ರಿ, 9. 9 ಅರ್ಲೆ ಎಷ್ಟು ಹೇಳ್ರಿ, 72. 720 ಗಂಟೆ. ಸೊ ದಿನಕ್ಕೆ ಎಷ್ಟು ಗಂಟೆ ಆಯ್ತಳ್ರಿ, 24 ಗಂಟೆ. 24 ಅಂದಲೇ 24 ಎಷ್ಟು ಹೇಳ್ರಿ, ಮೂರ್ಲಿ, ರೈಟ್? 24 ಮೂರ್ಲಿ ಎಷ್ಟು ಹೇಳ್ರಿ, 72. 72 0. ಹಂಗಾರೆ ನಮ್ಗೆ ಟೋಟಲ 60 ದಿನದಲ್ಲಿ ನಮಗೆ ಉಳಿತಾಯ ಇರೋ ದಿನಗಳು ಎಷ್ಟು ಹೇಳ್ರಿ, 30 ದಿನಗಳು ರೀ. ಕೇವಲ ನಮಗೆ ಸ್ಟಡಿಗಿರೋ ಎಷ್ಟು ಹೇಳ್ರಿ, ಕೇವಲ 30 ದಿನ. ಲೆಕ್ಕ ಹಾಕ್ರಿ, ನಾವು ಅನ್ಬೋದು 60 ದಿನದ ಆರಾಮಾಗಿ ಸ್ಟಡಿ ಮಾಡ್ಬೋದು. ನೋಡಿ, ನಮ್ಗೆ ಸಿಗ್ತಾ ಇರೋದು 30 ದಿನ. ಈ 30 ದಿನದಲ್ಲಿ ನಾನು ನಿನ್ನೆಯಿಂದ ಗಮನಿಸ್ತಾ ಇದ್ದೇನೆ ಸರ್, ಎಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕು, ಸೊ ಡಾಕ್ಯುಮೆಂಟ್ಸನ್ನು ಏನು ತೊಗೋಬೇಕು. ಸೊ ನೋಡಿ, ಇನ್ನು ಯಾವ ಬುಕ್ಸ್ಗಳನ್ನ ನಾವು ರೆಫರ್ ಮಾಡಬೇಕು, ಆಯ್ತಾ? ಸೊ ನಾವು ಏನೇನು ಇವತ್ತು ಸ್ಟಡಿ ಮಾಡಬೇಕು ಅನ್ನುವಂಥ ಗೊಂದಲದಲ್ಲಿ ನೀವಿದ್ದೀರಾ. ನೋಡಿ, ಇಂಥ ಅಂಶಗಳ ಗೊಂದಲದಲ್ಲಿದ್ದಾರೆ. ಅಪ್ಲಿಕೇಶನ್ ಹಾಕೋದು ಬಂತು, ಎಲ್ಲಿ ಹಾಕಬೇಕು, ಎಲ್ಲಿ ಆಗ್ತದೋ ಅನ್ನುವಂಥ ಭಯ ನಿಮ್ಮಲ್ಲಿ ಬರ್ತಾ ಇದೆ. ಸೊ ಇದನ್ನು ಕನ್ಸಿಡರ್ ಮಾಡಿದರೆ, ಸೊ ಇಂಥ 9 ಅವರ್ಗಳು ಸುಮಾರು 5 ದಿನಗಳಲ್ಲಿ ಹೋಗಿಬಿಡ್ತದೆ. ಅದು 5 ದಿನ ವೇಸ್ಟ್ ಆಗಿಬಿಡ್ತದೆ, 5 ದಿನ ಅದರಲ್ಲಿನ ವೇಸ್ಟ್ ಆಗ್ತದೆ, ರೈಟ್? ಸೊ 5 ದಿನ ಹೋಯಿತು, 30ರಾಗ ಎಷ್ಟು ಹೋಯಿತು, 5 ದಿನ ವೇಸ್ಟ್ ಆಯ್ತು. ಮತ್ತೆ ನೋಡಿ, 30ರಾಗ 5 ದಿನ ಹೋದ್ರೆ ಉಳಿತು ಎಷ್ಟು ಹೇಳ್ರಿ, 25 ಡೇಸ, ರೈಟ್? 25 ಡೇಸ್ದಾಗ ಏನಾಗ್ತದಪ್ಪ ಅಂದ್ರೆ, ಸೊ ನಾವೇನು ಮಾಡ್ತೇವಪ್ಪ ಅಂದ್ರೆ ಅಪ್ಲಿಕೇಶನ್ ಎಲ್ಲಿ ಹಾಕಿದ್ದಾವೆ ಚರ್ಚೆ ಮಾಡ್ತವೆ, ಅಲ್ಲಿ ಸಿ ಟೆಟ್ ಬಂದಿದ್ದಾವೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲಿ ಬರಿತಾ ಇದ್ದಾರೆ, ಅವ್ರ ಜೊತೆ ಮಾತು, ಇವ್ರ ಜೊತೆ ಮಾತು. ಸೊ ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟೆಷ್ಟು ಓದಬೇಕು ಇದರಲ್ಲೇ ನಮ್ಮ ಚರ್ಚೆ ಇರ್ತದೆ ಹೊರತು ಸ್ಟಡಿ ಕಡೆ ಒಟ್ಟೆ ಗಮನ ಇರೋದಲ್ಲ. ನೆನಪಿಟ್ಕೋರಿ, ನಾನೇನು ಹೇಳೋದಪ್ಪ ಅಂದ್ರೆ, ಸೊ 2 ತಿಂಗಳದೆ ಈ 2 ತಿಂಗಳಲ್ಲಿ ನಾನು ಹೇಳಿದಲ್ಲ, ಇವೆಲ್ಲವೂ ಇದರಲ್ಲಿ ಎಷ್ಟು ಸಾಧ್ಯ ಇಲ್ಲ ಅಷ್ಟು ಸಮಯನ ಏನು ಮಾಡ್ರಿ ಅಂದ್ರೆ ಕಡಿಮೆ ಮಾಡಿಬಿಡ್ರಿ. ನೋಡಿರಿ, ಇಲ್ಲಿ ಸುಮಾರು ಏನಾಗೈತೆ ಹೇಳ್ರಿ, 15 ಗಂಟೆ ಏನಾಗೈತಿ, ವೇಸ್ಟ್ ಆಗ್ತಾ ಇದೆ, ರೈಟ್? ಸೊ ಇಲ್ಲಿ ಏನಾಗ್ತಾ ಇದೆ ಹೇಳ್ರಿ, 15 ಗಂಟೆ ಏನಾಗೈತೆ ಹೇಳ್ರಿ, ವೇಸ್ಟ್ ಆಗ್ತಾ ಇದೆಲ್ಲ. ಸೊ ಇದ್ರಲ್ಲಿ ನಮಗೆ ಸಾಕಷ್ಟು ಬಾರಿ ಇದರಲ್ಲಿ ನಮಗೆ ಎಲ್ಲೆಲ್ಲಿ ಟೈಮ್ ಉಳಿತಾ ಇದೆಯಲ್ಲ ಅದನ್ನೇನು ಮಾಡ್ಬೋದು, ಕವರ್ ಮಾಡ್ಬೋದು. ಸೊ ಒಂದು ಸ್ವಲ್ಪ ನಿದ್ದೆಯನ್ನು ಕವರ್ ಮಾಡಿ, ಆ 7 ಗಂಟೆ ಅದದ ನಾವೇನು ಮಾಡೋಣ ಅಂದ್ರೆ 1 ಗಂಟೆ ಉಳಿಸೋಣರಲ್ಲಿ, ಆಯ್ತಾ? ಲಂಚ್ ಬ್ರೇಕ್ ಅದದನ, ಸೊ ಅಲ್ಲಿ ಒಂದು 30 ನಿಮಿಷ ಉಳಿಸೋಣ ರೀ, ಆಯ್ತಾ? ಟ್ರೀ ಬ್ರೇಕ್ದಾಗ ಒಂದು 10 ನಿಮಿಷ ಉಳಿಸೋಣ, ಆಯ್ತಾ? ಇನ್ನು ನೆಕ್ಸ್ಟ್ ಟಿ ವಿ, ವಾಟ್ಸಪ್ ಇದೆಲ್ಲ ಬಂದ್ ಮಾಡಿ 2 ಗಂಟೆ ಉಳಿಸೋಣ. ಎಲ್ಲ ಬಂದ್ ಮಾಡಿಬಿಡೋದು, ತಲೆ ಕೆಡಿಸ್ಕೊಂಗಿಲ್ಲ. ನೆಕ್ಸ್ಟ್ ಫ್ರೆಂಡ್ಸ್ ಜೊತೆ, ಮನೆಯವ್ರ ಜೊತೆ ಮಾತಾಡೋದಾಗಿರ್ಬೋದು, ಅಲ್ಲಿ ಇಲ್ಲಿ ಅವ್ರ ಜೊತೆ ಇವ್ರ ಜೊತೆ ಮಾತಾಡೋದು ಪಾರ್ಟಿ, ಇದು 2 ಅವರನ್ನು ಉಳಿಸೋಣ. ಹಂಗಾರೆ ನೋಡಿ, ನಿಮಗೆ 2 2 4 ಒಂದು 5 5½ ಗಂಟೆ ಉಳಿಬೋದು. ನೆನಪಿಟ್ಕೋರಿ, ಸೊ ಇದನ್ನು ಉಳಿಸ್ಕೊಳ್ಳುವಂಥ ಮನಸ್ಥಿತಿ ನಿಮ್ಮಲ್ಲೇ ಬರಬೇಕು, ನೆನಪಿಟ್ಕೋರಿ, ಆಯ್ತಾ? ಸೊ ಇದು ನಿಮ್ಮಲ್ಲಿ ಏನಾದರೂ ಬಂದಿದ್ದೇ ಆದರೆ ಖಂಡಿತ ಜಿ ಪಿ ಎಸ್ ಟೈರನ್ನು ಕ್ರ್ಯಾಕ್ ಮಾಡ್ತಾ ಇದ್ದರೆ ನೆನಪಿಟ್ಕೋರಿ, ದಯವಿಟ್ಟು ಹೇಳ್ತದೇ ತಾವು ಇದನ್ನು ಗಮನ ಕೊಡಬೇಕಾಗುತ್ತೆ, ಕ್ಲಿಯರಾ? ಸೊ ಇದ್ರ ಮೇಲಿನ ನಿಮ್ಮದು ಏನದಪ್ಪ ಅಂದ್ರೆ ಭವಿಷ್ಯವಿದೆ ಆದ್ಮೇಲೆ ನೆನಪಿಟ್ಕೋರಿ, ಆಯ್ತಾ? ಸೊ ಯಾರು ಟೈಮನ್ನು ಮೇಂಟೈನ್ ಮಾಡ್ತಾರಲ್ಲ, ಡೆಫಿನೆಟ್ಲಿ ಅವ್ರು ಏನು ಮಾಡ್ತಾರೆ, ಗೆದ್ದೆ ಗೆಲ್ತಾದ್ರು ನೆನ್ಪಿಟ್ಕೋರಿ, ತಲೆ ಕೆಡಿಸ್ಕೊಬಿಡ್ರಿ, ಇನ್ನೂ ಸಾಕಷ್ಟು ಟೈಮ್ ಇದೆ. ಸೊ ಇನ್ನೂ ಸಾಕಷ್ಟು ಇದೆ, ಭಯ ಬೇಡ. ನೋಡಿ, ಈ 2 ಅಂಶಗಳು ತೆಗೆದ್ಬಿಡ್ರಿ, ಭಯ ಅನ್ನೋದು ಬೇಡ, ಆತ್ಮವಿಶ್ವಾಸ ಅನ್ನೋದು ಏನಾಗಿರಲಿ ಹೆಚ್ಚಾಗಿರಲಿ, ಆಯ್ತಾ? ಆತ್ಮವಿಶ್ವಾಸ ಹೆಚ್ಚಿತ್ತಂದ್ರೆ ನೀವು ಓದೋದು ಪರ್ಫೆಕ್ಟ್ ಆಕೋತ ಹೋಗ್ತಾ ಇದೆ, ತಲೆ ಕೆಡಿಸ್ಕೋ ಅವಶ್ಯಕತೆನೇ ಇಲ್ಲ, ನೆನ್ಪಿಟ್ಕೋರಿ, ಆಯ್ತಾ? ಸೊ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇತ್ತಂದ್ರೆ ಆಟೋಮೆಟಿಕ್ ಏನಾಗ್ತದೆ, ಭಯ ಕಡಿಮೆ ಆಗ್ತದೆ. ನಿಮ್ಗೆ ಗೊತ್ತಿರಬೇಕು, 150ಕ್ಕೆ ನಾವು 150 ಮಾರ್ಕ್ಸ್ ಬರೆಯೋದಿಲ್ಲ. ಸೊ ಇದ್ದದ ನಾಲೆಜನ್ನು ಪರ್ಫೆಕ್ಟ್ ಮಾಡಿರಿ ಅಷ್ಟೇ, ಯಾವ ನಿಮಗೆ ಬರ್ತದಲ್ಲ ಟಾಪಿಕ್ ಆ ಟಾಪಿಕ್ಗಳನ್ನ ಪರ್ಫೆಕ್ಟ್ ಮಾಡಿರಿ,
ಸೊ ಆ ಟಾಪಿಕ್ಗಳನ್ನ ನೀವು ಪರ್ಫೆಕ್ಟ್ ಮಾಡಿ ಟೈಮನ್ನು ಮೇಂಟೈನ್ ಮಾಡಿದ್ದೇ ಆದರೆ ಖಂಡಿತ ನೀವೇನಾದರೂ ಎಸ್ ಎಸ್ ಅನ್ನು ಸಾಧಿಸ್ತೀರ ಅನ್ನೋದೇ ನನ್ನ ಆಶಯ ಸ್ನೇಹಿತರೆ. 24 ಗಂಟೆಯಲ್ಲಿ ಸುಮಾರು 15 ಗಂಟೆಗಳು ನಿಮ್ಮ ಸ್ಟಡಿಗೆ ಪೂರಕವಾಗಿರಲ್ಲ ಅನ್ನೋದೇ ನನ್ನ ಆಶಯ. ಸೊ ಅಲ್ಲಿ ಇಲ್ಲಿ ತಲೆ ಕೆಡಿಸ್ಕೊಕ್ಕೆ ಹೋಗಬೇಡಿ. ಆ ಬುಕ್ ತೊಗೊಂಡು ಈ ಬುಕ್ ತೊಗೊಂಡು ಅದನ್ನು ಓದೋಕ್ಕೆ ಶುರು ಮಾಡಿ, ಇದನ್ನು ಓದೋಕ್ಕೆ ಶುರು ಮಾಡಿ, ಎಲ್ಲ ತಲೆಯನ್ನು ತೆಗೆದೋಗಿರಿ. ಓನ್ಲಿ ಸ್ಟಡಿ ಕಡೆ ಗಮನ ಇರಲಿ, ಆಯ್ತಾ? ಯಾವ ಸಮಸ್ಯೆಗಳ ಕಡೆ ಲಕ್ಷ್ಯ ಕೊಡೋದಲ್ಲ, ಯಾವ ಪ್ರಾಬ್ಲಮ್ ಕಡೆ ನೋಡೋದಲ್ಲ, ಯಾರ ಕಡೆನೂ ನೋಡೋಂಗಿಲ್ಲ. ಓನ್ಲಿ ಟಾರ್ಗೆಟ್ ಫೋಕಸ್ ಆನ್ ಜಿ ಪಿ ಎಸ್ ಸ್ಟಾರ್ ಎಕ್ಸಾಮ ನೆನ್ಪಿಟ್ಕೊರಿ. ಆತ್ಮೀಯರೆ, ಇಂಥ ಅವಕಾಶ ಮತ್ತೊಮ್ಮೆ ಸಿಗೋದಿಲ್ಲ, ನೆನ್ಪಿಟ್ಕೊರಿ. ಓಕೆ, ಈ ಅವಕಾಶಗಳಲ್ಲಿ ಯಾರು ಬಳಸ್ಕೊಳ್ತಾರಲ್ಲ ಅವರೇ ನಿಜವಾದ ಏನು ಹೇಳಿದ್ರೆ ಬುದ್ಧಿವಂತರಾಗ್ತಾರೋ, ಆ ಬುದ್ಧಿವಂತರ ಸಾಲಿನಲ್ಲಿ ನೀವು ಆಗೋದೇ ನನ್ನ ಆಶೆ ಅಂತ ಹೇಳ್ತಾ. ಸೊ ಮತ್ತೆ ಇಂಥ ಮೋಟಿವೇಶನ್ ವೀಡಿಯೋಗಳಿಗಾಗಿ ನಮ್ಮ ವೀಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಟೈಮ್ ಕಡೆ ಲಕ್ಷ್ಯ ಇರಲಿ, ಟೈಮನ್ನು ಮಿಸ್ ಮಾಡದೆ ಸೊ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಶುಭ ಹಾರೈಸ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಶುಭ ದಿನ. ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್ ಸ್ನೇಹಿತರೆ.